ಹಾಗಿದ್ರೆ ವಿದ್ಯೆ ಅಂದ್ರೆ ಏನು? ಅದನ್ನು ನಮ್ಮ ಋಷಿಮುನಿಗಳು ಹೇಳಿದ್ದಾರೆ, ಸಾವಿದ್ಯಾಯ ವಿಮುಕ್ತಯೇ. ಯಾವುದು ನಮ್ಮನ್ನ ಬಂಧನಗಳಿಂದ ಬಿಡಿಸತ್ತೋ, ಯಾವುದು ನಮ್ಮನ್ನ ಗೋಜಲಗಳಿಂದ ಸಮಸ್ಯೆಗಳಿಂದ ಹೊರಕ್ಕೆ ತರತ್ತೋ ಅದನ್ನ ಶಿಕ್ಷಣ ಅಂತ ಹೇಳಿ ಕರೆಯೋದು. ಈಗ ನಾವೆಲ್ಲರೂ ಯೋಚನೆ ಮಾಡೋಣ, ಇವತ್ತು ನಾವು ಪಡಿತಿರುವಂತಹ ಶಿಕ್ಷಣದಿಂದ ನಮ್ಗೆ ಈ ರಿಸಲ್ಟ್ ಬರ್ತಾ ಇದೆಯಾ? ನಾವು ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ನಾವು ಟೆಂತಲ್ಲಿ ಓದಿದ್ದೋ ಡಿಗ್ರಿಲಿ ಓದಿದ್ದೋ ಯಾವ್ದಾದ್ರೂ ಒಂದು ನಮ್ಗೆ ಸಹಾಯಕ್ಕೆ ಬರ್ತಾ ಇದೆಯಾ? ಬರಕ್ ಸಾಧ್ಯನೇ ಇಲ್ಲ. ನಾವೆಲ್ಲರೂ ಕೂಡ ಟೆಂತಲ್ಲಿ ಏನೇನೋ ಓದಿದ್ದೀವಿ, ನೈನ್ತಲ್ಲಿ ಏನೇನೋ ಓದಿದ್ದೀವಿ, ಡಿಗ್ರಿಲಿ ಏನೇನೋ ಓದಿದ್ದೀವಿ, ಮಾಸ್ಟರ್ಸ್ ಮಾಡಿರ್ಬೋದು, ಪಿ ಎಚ್ ಡಿ ಮಾಡಿರ್ಬೋದು. ಆದರೆ ಜೀವನದಲ್ಲಿ ಸಮಸ್ಯೆ ಬಂದಾಗ ನಮ್ಗೆ ಎದುರಿಸೋದಕ್ಕೆ ಏನಾದರೂ ಸಾಧ್ಯ ಆಗಿದ್ರೆ ಅದು ನಮ್ಮ ತಂದೆ ತಾಯಿ ಕೊಟ್ಟಂಥ ಶಿಕ್ಷಣ, ಅಥವಾ ನಮ್ಮ ಪರಿಸರದಲ್ಲಿ ನಮ್ಮ ಗುರುಗಳಿರ್ಬೋದು, ಬೇರೆ ಯಾರೇ ಜ್ಞಾನಿಗಳಿರ್ಬೋದು, ಅವರು ನಮಗೆ ಕೊಟ್ಟಂತಹ ಜೀವನ ಶಿಕ್ಷಣವೇ ಹೊರತು ಈ ಪುಸ್ತಕದ ಶಿಕ್ಷಣ ಖಂಡಿತ ಅಲ್ಲ. ಇದು ಹೇಗಿದೆ ಈ ಶಿಕ್ಷಣ ಪದ್ಧತಿ ಅಂತಂದ್ರೆ, ಎಜುಕೇಷನ್ ಅಂತ ಹೇಳ್ತೀವಿ ಮಾತ್ರ ಬಾಯಲ್ಲಿ. ಎಜುಕೇಷನ್ ಅಂತಂದ್ರೆ ಏನು? ಟು ಬ್ರಿಂಗ್ ಔಟ್ ವಾಟ್ ಈಸ್ ಇನ್ ಅಂತ, ಒಳಗಡೆ ಏನಿದೆಯೋ ಅದನ್ನ ಹೊರಗೆ ತರುವಂಥದಕ್ಕೆ ನಾವು ಎಜುಕೇಷನ್ ಅಂತ ಕರಿತೀವಿ. ಆದ್ರೆ ಇವತ್ತು ನಾವು ಇಟ್ಕೊಂಡಿರೋ ಎಜುಕೇಷನ್ ಹಾಗಿಲ್ಲ. ಇವತ್ತಿನ ಎಜುಕೇಷನ್ ಹೇಗಂದ್ರೆ, ಹೊರಗೆ ಏನೇನೆಲ್ಲ ಮಾಹಿತಿ ಇದೆಯೋ ಅದನ್ನೆಲ್ಲ ತಲೆ ಒಳಗೆ ತುರ್ಕೋದು. ತುರ್ಕದ ಮೇಲೆ ಏನ್ ಮಾಡ್ತಾರೆ, ವರ್ಷದ ಕೊನೆಯಲ್ಲಿ ಹೋಗಿ ಅದನ್ನೆಲ್ಲ ವಾಂತಿ ಮಾಡ್ತಾರೆ, ಆಮೇಲೆ ಇನ್ ತಲೆ ಖಾಲಿ. ಇವಾಗ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಬರೀತಾರೆ ಅಂತ ಇಟ್ಕೊಳ್ಳೋಣ, ಇನ್ನೊಂದು ವಾರ ಬಿಟ್ಟು ಅದೇ ಕ್ವಶನ್ ಪೇಪರ್ ಕೊಟ್ರೆ ಬರೀತಾರ? ರ್ಯಾಂಕ್ ಬಂದಿರಲಿ ಬೇಕಾದ್ರೆ ಅವರು ಇನ್ನೊಂದು ತಿಂಗಳು ಬಿಟ್ಟು ಅದೇ ಪೇಪರ್ ಕೊಡಿ, ಖಂಡಿತ ಬರೆಯಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ, ಅಬ್ಬ ಅದು ಭಾರ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ವಿದ್ಯೆ ಹೇಗಿರುತ್ತೆ ಅಂತಂದ್ರೆ, ನಚೋರಹಾರ್ಯಂ ನಚರಾಜಹಾರ್ಯಂ ನಭ್ರಾತೃಭಾಜ್ಯಂ ನಚ ಭಾರಕಾರಿ ವ್ಯಯಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ. ಅಲ್ಲಿ ನಚ ಭಾರಕಾರಿ, ವಿದ್ಯೆ ಅನ್ನೋದು ಭಾರ ಅಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇವತ್ ನಮ್ಗೆ ಹೇಗಾಗಿದೆ ಅಂತಂದ್ರೆ, ಭಾರ ಅಬ್ಬ ಒಂದ್ಸರ್ತಿ ಎಕ್ಸಾಮ್ ಮುಗೀತು ಅಂದ್ರೆ ಹಾ ನಿರಾಳವಾಗಿದ್ದೀವಿ ಅಂತ. ಅಂದ್ರೆ ನಮ್ಮ ಹತ್ರ ಇರೋದು ವಿದ್ಯೆ ಅಲ್ಲ ಅಂತ. ಅದು ಭಾರ ಆಗ್ತಿದ್ರೆ ಅದನ್ನ ವಿದ್ಯೆ ಅಂತ ಯಾರು ಕರೀತಾರೆ? ವಿದ್ಯೆಯೂ ಅಲ್ಲ, ಶಿಕ್ಷಣನೂ ಅಲ್ಲ. ಅದು ವಿದ್ಯೆನೇ ಆಗಿದ್ರೆ ನಮ್ಗೆ ಅದು ಸಂತೋಷ ಕೊಡಬೇಕಾಗಿತ್ತು, ನಮ್ಮ ಜೀವನದಲ್ಲಿ ಅದು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ನಮ್ಮ ಜೊತೆಗೆ ನಿಲ್ಲಬೇಕಾಗಿತ್ತು, ಅದನ್ನ ವಿದ್ಯೆ ಅಂತ ಕರೀತಾರೆ.